ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಹೆಲ್ತಿ ದೋಸೆ ಹೇಗೆ ಮಾಡೋದು ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗೆ ಇದು ಒಂದೇ ಹಿಟ್ನಲ್ಲಿ ಎರಡು ರೆಸಿಪಿನ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಎಂಡ್ವರೆಗೂ ವೀಡಿಯೋನ ನೋಡಿ ಸೊ ಇವಾಗ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕಿ ಹೆಸರು ಬೇಳೆನ ನೆನೆ ಹಾಕಿ ಹಾಗೆ ಒಂದು ಮುಕ್ಕಾಲು ಕಪ್ ಈಕ್ವಲ್ ಆಗಿ ಅಕ್ಕಿನೂ ಹಾಕಿ ದೋಸೆ ಅಕ್ಕಿ ಹಾಕಿದರೂ ಆಗುತ್ತೆ ದೋಸೆ ಅಕ್ಕಿನ ಹಾಕಿಬಿಡಿ ನೆನೆ ಹಾಕಬೇಕು ಒಂದು ಅವರು ಅಥವಾ ಅವರ್ ನೆನೆದ್ರೆ ಸಾಕು ಚೆನ್ನಾಗಿ ನೆನೆದು ಬಿಟ್ಟ ಮೇಲೆ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಸೊ ಗ್ರೈಂಡ್ ಮಾಡುವಾಗ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ಇದು ಒಂದೇ ಹಿಟ್ಟಲ್ಲಿ ಎರಡು ತಿಂಡಿ ಮಾಡೋದು ತೋರಿಸ್ತೀನಿ ನಾನು ಸೊ ಹಾಗಾಗಿ ಹೇಗೆ ಮಾಡೋದು ಅಂತ ಚೆನ್ನಾಗಿ ಒಂದೇ ಹಿಟ್ಟಲ್ಲಿ ಎರಡು ರುಚಿ ರುಚಿಯಾಗಿರೋಂಥ ತಿಂಡಿನ ಪ್ರಿಪೇರ್ ಮಾಡ್ಬೋದು ಇವಾಗ ತೊಳೆದಿಟ್ಟಿರೋ ಅಂತಹ ನೆಂದಿರೋ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡ್ತು ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೋಬೇಕು ತುರಿದಿಟ್ಟು ಇಟ್ಟಿರೋ ಅಂಥದ್ದು ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಅಂದಾಜಿಗೆ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಇವಾಗ ಚೆನ್ನಾಗಿ ರುಬ್ಕೋಬೇಕು ಈಗ ನುಣ್ಣಗೆ ಪೇಸ್ಟ್ ಆಗಿದೆ ಅಲ್ವಾ ಪಾತ್ರೆಗೆ ಬಗ್ಗಿಸ್ಕೊಳ್ಳೋದು ಬಗ್ಗಿಸ್ಕೊಂಡ್ಬಿಟ್ಟು ನೀವು ಬೇಕು ಅಂದರೆ ನಾನು ಅದು ಹುದುಗು ಬರೋಕ್ಕೆ ಅಂತ ರಾತ್ರಿ ಇಡೀ ಇಟ್ಟಿದ್ದೀನಿ ಹುದುಗು ಬರೋದು ಬೇಡ ಅಂದರೆ ಅವಾಗವಾಗಲೇ ಗ್ರೈಂಡ್ ಮಾಡ್ಕೊಂಡು ಮಾಡ್ಬೋದು ನಾನು ಹುದುಗಿಸ್ಕೊಂಡು ಅಂದರೆ ಫರ್ಮೆಂಟ್ ಮಾಡ್ಕೊಂಡು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುದುಗಿದೆ ಈಗ ಉದ್ದಿನ ದೋಸೆ ಮಾಡ್ಬೇಕಾದ್ರೆ ಉದ್ದ ಹಾಕ್ತೀವಲ್ಲ ಹಾಗೆ ನಾವು ಬೇಳೆ ಹಾಕಿದ್ರೂ ಇಷ್ಟು ಹುದುಗು ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇನ್ನು ಅದಕ್ಕೆ ನಾವು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಟ್ಟನ್ನು ನೀರು ಮಾಡಬೇಕು ಅಂತ ಏನೂ ಇಲ್ಲ ಚೆನ್ನಾಗಿ ಹುದ್ಗು ಬಂದಿದೆ ಸೊ ಮೆತ್ತಗಾಗತ್ತೆ ದೋಸೆ ತುಂಬ ಟೇಸ್ಟಿನೂ ಆಗಿರುತ್ತೆ ಚಟ್ನಿ ಜೊತೆನೇ ಏನಾದ್ರ ಜೊತೆನೂ ಸರ್ವ್ ಮಾಡ್ಬೋದು ಬೆಣ್ಣೆ ಜೊತೆನೂ ಸರ್ವ್ ಮಾಡ್ಕೋಬೋದು ಸೊ ಮೀನ್ ವೈಲ್ ನಾವು ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನು ಟೊಮ್ಯಾಟೊ ಚಟ್ನಿ ಪ್ರಿಪೇರ್ ಮಾಡೀನಿ ಸೊ ಒಂದು ಮಿಕ್ಸರ್ ಜಾರ್ಗೆ ಕೋಕೋನಟ್ ಮತ್ತು ಕೆಂಪು ಮೆಣಸು ಹುರಿದಿರೋ ಅಂಥದ್ದು ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಇನ್ನೂ ನೆಕ್ಸ್ಟು ಬೇಯಿಸ್ಕೊಂಡಿರೋ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಹಾಕಿದರೆ ಹುಣಸೆ ಹುಳಿ ಹಾಕೋದು ಬೇಡ ನೀವು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನಾವು ಹುಣಸೆ ಹುಳಿನ ಯೂಸ್ ಮಾಡಬೇಕು ಇಲ್ಲಿ ನಾನು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಬಿಸಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಈಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋಬೇಕು ಈಗ ತೆಗೆದ್ಮೇಲೆ ಇಲ್ಲ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೇ ಉಪ್ಪು ಹಾಕೋಬೇಕು ವೀಡಿಯೋ ಮಾಡಬೇಕಾದ್ರೆ ಉಪ್ಪು ಹಾಕೊಳ್ಳೋದೊಂದು ಸ್ಕಿಪ್ ಆಯಿತು ಅದಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡಬೇಕು ಸಾಸಿವೆ ಮತ್ತು ಎಲೆ ಹಾಕಿ ಒಗ್ಗರಣೆ ಕೊಡಬೇಕು ಚೆನ್ನಾಗಿ ಇವಾಗ ಇದಕ್ಕೆ ಚಟ್ನಿಗೆ ಒಗ್ಗರಣೆ ಕೊಡಬೇಕು ಆಮೇಲೆ ದೋಸೆ ಪ್ರಿಪೇರ್ ಮಾಡೋಣ ಇವಾಗ ಹೇಗೆ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಈ ದೋಸೆ ತುಂಬ ಟೇಸ್ಟಿನೂ ಆಗುತ್ತೆ ದೋಸೆ ಪ್ರಿಪೇರ್ ಮಾಡ್ಬೇಕಾದ್ರೆ ಆ್ಯಂಡ್ ಇವಾಗ ಹಾಟ್ ತವ ರೆಡಿ ಇದೆ ಸೊ ಅದಕ್ಕೆ ಒಂದು ಸಟ್ಗೆ ಆಗುವಷ್ಟು ಹಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಈ ಥರ ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋದು ನೀವು ಎರಡು ಬದಿನೂ ಬೇಯಿಸ್ಕೊಬೋದು ಇಲ್ಲ ಒಂದೇ ಬದಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮಸಾಲೆ ದೋಸೆ ಥರ ಮಾಡ್ಕೋತೀವಿ ಅಂದ್ರೂ ಮಾಡ್ಕೋಬೋದು ನಾನು ಒಂದು ದೋಸೆನ ಎರಡು ಬದಿನೂ ಬೇಯಿಸಿ ತೋರಿಸಿದ್ದೀನಿ ಮಿಕ್ಕಿದ್ದು ಒಂದೇ ಬದಿಗೆ ಬೇಯಿಸ್ಕೊಂಡು ತೋರಿಸಿದ್ದೀನಿ ನೋಡಿ ಇದೇ ಹಿಟ್ಟಿನಲ್ಲಿ ಅಂದರೆ ಇದೇ ದೋಸೆ ಬ್ಯಾಟರಲ್ಲಿ ಇನ್ನೊಂದು ತಿಂಡಿನೂ ಮಾಡಿದ್ದೀನಿ ಇವಾಗ ನಾನು ಇದನ್ನು ಫ್ಲಿಪ್ ಓವರ್ ಮಾಡ್ತಾಯಿದ್ದೀನಿ ಮಗುಚಿ ಹಾಕ್ತಾ ಇದ್ದೀನಿ ಎರಡು ಬದಿನೂ ಬೇಯಿಸ್ಕೊಬೋದಿಲ್ಲ ಒಂದೇ ಬದಿ ಬೇಯಿಸ್ಕೋತೀನಂದ್ರೆ ಒಂದೇ ಬದಿನೂ ಬೇಯಿಸ್ಕೋಬೋದು ಈ ಹೆಸರು ಬೇಳೆಯಿಂದ ನಮಗೆ ತುಂಬ ಹೆಲ್ತಿಗೆ ಏನು ಉಪಯೋಗ ಇದೆ ನಮ್ಮ ಬಾಡಿ ತುಂಬ ಹೀಟ್ ಆಗಿದ್ದಾಗ ದೇಹದ್ದು ಉಷ್ಣಾಂಶನ ತುಂಬ ಕಡಿಮೆ ಮಾಡುತ್ತೆ ಇದು ನಮಗೆ ತುಂಬ ಹೀಟ್ ಆಗಿದೆ ಅಂತ ಹೇಳಿದ್ರು ಬೇಳೆ ಅದು ಏನಾದರೂ ಕೋಸಂಬರಿ ಏನು ಮಾಡ್ಕೊಂಡು ತಿಂದ್ರೂ ಶರೀರದಲ್ಲಿರುವಂತಹ ಉಷ್ಣಾಂಶನ ಕಡಿಮೆ ಮಾಡುತ್ತೆ ಒಂದೊಂದು ಸಲ ತುಂಬ ಹೀಟಾಗಿರುತ್ತೆ ನಾವು ನೀರು ಕುಡ್ದಿರಲ್ಲ ಅಥವಾ ಇನ್ನೇನೋ ಆಗಿರುತ್ತೆ ಸೊ ಆ ಟೈಮಲ್ಲಿ ನಾವು ಈ ಥರ ಹೆಸರು ಬೇಳೆನ ಅದು ಬೇಗ ಏನು ನಮ್ಮ ದೇಹದಲ್ಲಿ ರೋಷಣಾಂಶನ ತುಂಬ ಬೇಗ ಕಡಿಮೆ ಮಾಡುತ್ತೆ ಹಾಗಾಗಿ ತುಂಬ ಒಳ್ಳೆಯದು ಅಂತ ಹೇಳೋದು ಇದನ್ನು ಒಂದು ಸೈಡನ್ನು ಅದನ್ನು ನಾವಾಗಲೇ ಹೇಳಿದೆ ಒಂದು ಸೈಡನ್ನು ಬೇಯಿಸ್ಕೊಬೋದು ಇಲ್ಲ ಎರಡು ಸೈಡು ಅಂತ ಇದು ಎರಡು ಸೈಡ್ ಬೇಯಿಸಿದ್ದೀನಿ ಬಟ್ ಈ ಥರ ರೋಲ್ ಮಾಡುವುದು ತುಂಬ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಇವಾಗ ಇನ್ನೊಂದು ನೋಡಿ ಒಂದೇ ಸೈಡ್ ಬೇಯಿಸೋದಾದರೆ ಈ ಥರ ಕುಕ್ ಮಾಡಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಚೆನ್ನಾಗಿ ರೋಸ್ಟ್ ಮಾಡಿದರೆ ಪರವಾಗಿಲ್ಲ ಒಂದೇ ಸೈಡ್ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ನಾವು ಎಷ್ಟೊತ್ತು ಬಿಡ್ತೀವಿ ಬಿಟ್ಟು ಅದನ್ನು ರೋಲ್ ಮಾಡಿಕೊಂಡು ಮಸಾಲೆ ದೋಸೆ ಥರನೂ ಮಾಡ್ಕೋಬೋದು ನೋಡಿ ಈ ಥರ ಈ ಥರ ಬರುತ್ತೆ ಈ ಥರ ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೋದು ಇದು ನಾನು ಫ್ಲಿಪ್ ಓವರ್ ಮಾಡಿಲ್ಲ ಬರೀ ಒಂದು ಸೈಡ್ ಮಾತ್ರ ಬೇಯಿಸಿದ್ದೀನಿ ಅದು ಚೆನ್ನಾಗಿ ರೋಸ್ಟ್ ಆಗಬೇಕಿಲ್ಲಾಂದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಇಲ್ಲಾಂದರೆ ಎರಡು ಬದಿನೂ ಬೇಯಿಸಿ ಹೀಗೆ ಹೀಗೆ ಪ್ರಿಪೇರ್ ಮಾಡಿ ಚಟ್ನಿ ಜೊತೆ ಸರ್ವ್ ಮಾಡಿ ಹಾಗೆ ಇನ್ನೊಂದು ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಯಾವ ಥರ ಅಂತ ಪಡ್ಡು ಪ್ರಿಪೇರ್ ಮಾಡಿದ್ದೀನಿ ಸೇಮ್ ಹಿಟ್ಟು ಹಸಿರು ಬೇಳೆ ಅಕ್ಕಿ ಹಿಟ್ಟು ಇದು ಮಿಕ್ಸ್ ಅದಕ್ಕೆ ನಾನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ನೈಟ್ ಡಿನ್ನರ್ಗೆ ನಾನು ಅದಕ್ಕೆ ಪಡ್ಡು ಪ್ರಿಪೇರ್ ಮಾಡಿದೆ ಹೇಗೆ ಅಂತ ಹೇಳಿದ್ರು ಬಿಟ್ಟು ಅದಕ್ಕೆ ಸ್ವಲ್ಪ ಹೆಚ್ಚಿರೋ ನೀರುಳ್ಳಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕ್ಯಾಬೇಜನ್ನ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣಗೆ ಹೆಚ್ಚಬೇಕು ತುಂಬ ಸಣ್ಣಗೆ ಹೆಚ್ಚಿದರೆ ಚೆನ್ನಾಗಿ ಬರುತ್ತೆ ಹೆಚ್ಚಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ ಉಪ್ಪು ಆಲ್ರೆಡಿ ನಾವು ಬೆಳಗ್ಗೆ ದೋಸೆ ಪ್ರಿಪೇರ್ ಮಾಡಬೇಕಾದ್ರೇ ಹಾಕಿದ್ದೀವಿ ಸೊ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಸೊ ನಿಮಗೇನು ಮೆಣಸಿನಕಾಯಿ ಆ ಥರ ಏನಾದರೂ ಬೇಕಾದರೆ ಹಾಕ್ಬೋದು ಇನ್ನೇನಾದರೂ ಮಸಾಲ ಜೀರಿಗೆ ಆ ಏನಾದರೂ ಬೇಕಾದ್ರೂ ಹಾಕ್ಕೋಬೋದು ಬಟ್ ನಾನಿಲ್ಲಿ ಈರುಳ್ಳಿ ಮತ್ತು ಕ್ಯಾಬೇಜನ್ನ ಹಾಕಿದ್ದೀನಿ ಇವಾಗ ಎಲೆನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಎಲೆ ಹಾಕಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ತುಂಬ ಟೇಸ್ಟಿ ಆಗುತ್ತೆ ಪಡ್ಡು ಪ್ರಿಪೇರ್ ಮಾಡಿದರೆ ಆ ಪಡ್ಡು ಪ್ರಿಪೇರ್ ಮಾಡಿದರೆ ಅದೊಂಥರ ಬೇರೆ ಟೇಸ್ಟ್ ಕೊಡುತ್ತೆ ಅಲ್ಲ ಅದೂ ಅಷ್ಟೇ ನಾವು ಯಾವುದಾದ್ರೂ ಚಟ್ನಿ ಜೊತೆ ನಾವು ಇನ್ನೇನಾದರೂ ನಾನು ಗುಲ್ಕನ್ ಜೊತೆ ತಿಂದಿದ್ದೆ ಅದನ್ನು ಗುಲ್ಕನ್ನು ಗುಲ್ಕಣ್ಣ ಅಂದರೆ ರೋಸ್ ಅಂದರೆ ಗುಲಾಬಿ ಎಲೆಯಲ್ಲಿ ಮಾಡೋ ಜಾಮ್ ಅದೂ ಅಷ್ಟದು ಹೆಲ್ದಿ ತುಂಬ ಅಂದರೆ ಟೇಸ್ಟಿಯೂ ಇರುತ್ತೆ ತುಂಬ ತಂಪು ಕೂಡ ಸೊ ಇವಾಗ ಪಡ್ಡು ಮೇಕರಲ್ಲಿ ನಾವು ತುಪ್ಪ ಅಥವಾ ಎಣ್ಣೆ ಹಾಕ್ಕೋಬೇಕು ನೀವು ಯಾವುದು ಅಡುಗೆ ಎಣ್ಣೆ ಬಳಸ್ತೀರೋ ಅದು ಅಥವಾ ತುಪ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ತವಾಕಾದ್ಮೇಲೆ ಅದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ನಾವು ಪಡ್ಡುನ ಪ್ರಿಪೇರ್ ಮಾಡ್ಕೊಳ್ಳೋದು ಪಡ್ಡುನ ಎರಡು ಬದಿನೂ ಬೇಯಿಸ್ಬೇಕು ಒಂದು ಬದಿ ಆಗಲ್ಲ ದೋಸೆನಾದರೂ ಒಂದು ಬದಿ ಬೇಯಿಸ್ಬೋದು ಬಟ್ ಪಡ್ಡುನ ಹಾಗಾಗಲ್ಲ ಎರಡು ಬದಿನೂ ಬೇಯಿಸ್ಕೋಬೇಕು ಎರಡು ಬ ಇದನ್ನು ಅಷ್ಟೇ ಕ್ಲೋಸ್ ಲಿಡ್ ಕ್ಲೋಸ್ ಮಾಡಿನೇ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ಲ ಹೀಗೆ ಪ್ರಿಪೇರ್ ಮಾಡೋದು ತುಂಬ ಆರೋಗ್ಯಕರ ಎರಡು ಮೂರು ರೆಸಿಪಿಗಳನ್ನು ಇಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೀನಿ ವಿದ್ ಚಟ್ನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಾನು ಇಲ್ಲಿ ನೋಡಿ ಇವಾಗ ನಾನು ಅದನ್ನು ಮಗುಚಿ ಹಾಕ್ತಾಯಿದ್ದೀನಿ ಪಡ್ಡು ಚೆನ್ನಾಗಿ ಬೇಯಬೇಕು ಎರಡು ಬದಿನೂ ಚೆನ್ನಾಗಿ ಬೇಯಬೇಕು ರೋಸ್ಟ್ ಆಗಬೇಕು ಹಾಗಿದ್ರೇ ತುಂಬ ಟೇಸ್ಟ್ ಆಗೋದು ಯಾವುದೇ ಆದರೂ ಅಷ್ಟೇ ಅಲ್ವಾ ಪಡ್ಡು ಎಲ್ಲ ಸ್ವಲ್ಪ ರೋಸ್ಟ್ ಆದ್ರೇ ತುಂಬ ಟೇಸ್ಟ್ ಆಗೋದು ಆ ಟೇಸ್ಟೇ ಚೇಂಜ್ ಕೊಡುತ್ತೆ ಮಜಾ ಕೊಡುತ್ತೆ ಹಾಗಾಗಿ ಇವಾಗ ಎಲ್ಲ ರೋಸ್ಟ್ ಆಗಿದೆ ಹಾಗೆ ತೆಗೀತಾ ಇದ್ದೀನಿ ಇದು ಹೆಸರು ಬೇಳೆದು ಪಡ್ಡು ತುಂಬ ಚೆನ್ನಾಗಾಗುತ್ತೆ ಒಂದೇ ಹಿಟ್ನಲ್ಲಿ ದೋಸೆ ಮತ್ತು ಪಡ್ಡು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್